ವರ್ಷ ಲಾಂಗ್ ಟೈಮ್. ವಿಶೇಷವಾಗಿ ನಮ್ಮ ರಾಜಾಜಿನದಲ್ಲಿ ಉತ್ತರ ಕರ್ನಾಟಕದ ವಿವಿಧ ಜಿಲ್ಲೆಗಳಿಂದ ಬಂದಿರುವ ಸಹಸ್ರಾರು ಕುಟುಂಬಗಳು ಇಲ್ಲಿ ವಾಸ ಮಾಡ್ತಾ ಇದೆ. ಪ್ರತಿ ವರ್ಷ ಇದೇ ಜಾಗದಲ್ಲಿ ಅಥವಾ ಬೇರೆ ಬೇರೆ ಜಾಗದಲ್ಲಿ ವಿಜಯದಶಮಿ ದಿವಸ ಬನ್ನಿ ಬಂಗಾರ ಕಾರ್ಯಕ್ರಮವನ್ನು ಆಚರಿಸಿಕೊಂಡು ಬಂದಿದ್ವಿ. ಕಳೆದ 2 ವರ್ಷದಿಂದ ಕೋವಿಡ್ ಮಹಾಮಾರಿಯ ಕಾರಣ ಅದನ್ನು ಮಾಡಲಿಕ್ಕೆ ಆಗಿರಲಿಲ್ಲ. ಇವತ್ತು ಮತ್ತೆ ಅದು ಚಾಲನೆ ಹೊಂದಿದೆ. ಮತ್ತೆ ಬನ್ನಿ ಬಂಗಾರ ಕಾರ್ಯಕ್ರಮದ ಕಲ್ಪನೆ ಅದ್ಭುತ. ಬನ್ನಿ ಆ ಶಮಿ ವೃಕ್ಷದ ಎಲೆಗಳನ್ನ ಕೊಟ್ಟು ನಿಮ್ಮ ಬಾಳು ಬಂಗಾರವಾಗಲಿ, ನಮ್ಮೆಲ್ಲರ ಬಾಳು ಬಂಗಾರವಾಗಲಿ ಅಂತ ಹಾರೈಸುತ್ತಿದ್ದೇನೆ. ಅದ್ಭುತವಾದ ಕಲ್ಪನೆ. ಜೊತೆಗೆ ನಮ್ಮಲ್ಲಿ ಅಕಸ್ಮಾತ್ ಏನಾದರೂ ಕೂಡ ವ್ಯವಸಾಯ ಇದ್ದರೆ, ಅಸಂಧಾನ ಇದ್ದರೆ ಅದನ್ನು ಮರೆತು ಎಲ್ಲ ಒಂದು ದೊಡ್ಡ ಪರಿವಾರದ ಸದಸ್ಯರು ಎಷ್ಟು ದಿವಸ ಇರ್ತೀವೋ ಅಷ್ಟು ದಿವಸ ನಗನಗ್ತಾ ಇರಬೇಕು, ಸಂತಸದಿಂದ ಇರಬೇಕು ಅಂತ ಹೇಳುವ ಒಂದು ಕಾರ್ಯಕ್ರಮ ನಮ್ಮ ಉತ್ತರ ಕರ್ನಾಟಕ ನಾಗರಿಕರ ಅಭಿವೃದ್ಧಿ ಸಮಿತಿಯ ಗೆಳೆಯರ ಬಳಗ ಇದೆ. ಅಲ್ಲಿಂದ ಬಹಳ ಒಂದು ಒಳ್ಳೆಯ ಕಾರ್ಯಕ್ರಮ ಆಗ್ತದೆ. ಸುಮಾರು 100 ಕುಟುಂಬಗಳು ಇಲ್ಲಿ ಬಂದಿವೆ. ಅವರೆಲ್ಲರೂ ನೋಡಿ ಸಂತೋಷ ಆಗುತ್ತೆ. ಉತ್ತಮ ಕಾರ್ಯಕ್ರಮ ಅಂತೇಳಿ ಈ ಸಂಘದ ಒಬ್ಬ ಸದಸ್ಯ ಮುಂದಿನ ದಿನಗಳಲ್ಲಿ ಇದನ್ನ ಒಂದಿಷ್ಟು ಸಂಘಟನೆಯನ್ನು ಮಾಡಬೇಕಾಗಿದೆ. ನಾಗರಿಕರ ಅಭಿವೃದ್ಧಿ ಸಂಘದ ಗೆಳೆಯರ ಬಳಗದ ಇವತ್ತಿನ ಬನ್ನಿ ಬಂಗಾರ 2022 ಕಾರ್ಯಕ್ರಮವನ್ನು ಈಗ ಆಯೋಜಿಸಿದ್ದೀವಿ. ಇವತ್ತು ಕಾರಣ ಇಷ್ಟೇ, ನಮ್ಮ ಉತ್ತರ ಕರ್ನಾಟಕದಲ್ಲಿ ವಿಶೇಷವಾದ ಹಬ್ಬ ಇದು. ಇಲ್ಲಿ ಗುರು ಹಿರಿಯರಿಗೆ, ಮಠಗಳಿಗೆ, ದೇವಸ್ಥಾನಗಳಿಗೆ ನಾವೆಲ್ಲರೂ ಕೂಡ ಎಲ್ಲ ವೈಮನುಷ್ಯನ್ನು ಮರೆತು ಇವತ್ತು ಒಂದಾಗುವಂತಹ ಮಹತ್ತರವಾದ ದಿನವಾಗಿರುತ್ತದೆ. ಈ ಒಂದು ಹಿನ್ನೆಲೆಯಲ್ಲಿ ಬೆಂಗಳೂರು ಮಹಾನಗರದಲ್ಲಿ ಸುಮಾರು ಜನರು ದೂರ ದೂರ ಮನೆಗಳಿರೋದ್ರಿಂದ ಒಂದನೆಗೆ ಬರಲಿಕ್ಕೆ ಅಥವಾ ಎಲ್ಲ ಮನೆಗೆ ಹೋಗಲಿಕ್ಕೆ ಸಾಧ್ಯವಾಗುವುದಿಲ್ಲವೆಂಬ ಒಂದು ಕಾರಣಕ್ಕಾಗಿ ಪ್ರತಿ ವರ್ಷ ಇದು ಬನ್ನಿ ಬಂಗಾರ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡು ಬರ್ತಾ ಇದ್ದೀವಿ. ಅನೇಕ ಈ ಕೋವಿಡ್ ಬಂದಿರೋದ್ರಿಂದ ಬಹಳ ದಿನದಿಂದ ನಮ್ಮ ಜನ ಎಲ್ಲ ಒಂದು ಕಡೆ ಸೇರಿರಲಿಲ್ಲ, ನಾವು ಸುಸ್ಲಾ ತಿಂದಿರಲಿಲ್ಲ, ಉಪ್ಪಿಟ್ಟು ತಿಂದಿರಲಿಲ್ಲ, ಒಬ್ಬರಿಗೊಬ್ಬರು ಮಕಾನು ನೋಡ್ತಾ ಇರಲಿಲ್ಲ, ರೊಟ್ಟಿ ಪಲ್ಲೆ ಇನ್ನೂ ಭಾಳಷ್ಟು ನಾವು ಮಾಡಬೇಕಾಗಿತ್ತು. ಈಗ ತರಾತುರಿಯಲ್ಲಿ ನಾವು ಈ ಸದ್ಯಕ್ಕೆ ಇವತ್ತು ಸುಸ್ಲಾ ಬಜ್ಜಿ ಎಲ್ಲ ಮಾಡಿಸಿ ಶೇಂಗಾದ ಹೋಳಿಗೆ ಮಾಡಿಸಿ ನಮ್ಮ ಜನಕ್ಕೆ ಇನ್ನು ಕೊರೋನಾ ಹೋಯಿತು, ಇನ್ನು ದುಡಿಯೋಣ, ಇವತ್ತಿಂದ ಎಲ್ಲ ವೈಮನಸ್ಸುಗಳನ್ನು ಬಿಟ್ಟು ಒಬ್ಬರೊಬ್ಬರು ಒಂದಾಗಿ ಬಂಗಾರದಂತೆ ಇರೋಣ ಅಂತೇಳಿ ಇವತ್ತು ವಿಜಯದಶಮಿ ದಿನ ಬನ್ನಿಯನ್ನು ಮುಡಿದು ದೇವರಿಗೆ ಮತ್ತು ಹಿರಿಯರಿಗೆ ನಾವು ಕೊಟ್ಟು ಅವರಿಗೆ ಪಾದಕ್ಕೆ ನಮಸ್ಕಾರ ಮಾಡಿ ನಾವೆಲ್ಲರೂ ಕೂಡ ಹಿರಿಯ ಕಿರಿಯ ಮತ್ತು ಮಧ್ಯಮ ವರ್ಗದವರು ಎಲ್ಲರೂ ಕೂಡ ಒಬ್ಬರೊಬ್ಬರನ್ನು ಗೌರವಿಸುವಂತಹ ಮಹತ್ತರವಾದ ಹಬ್ಬ ಇದಾಗಿದೆ. ಟೋಟಲ್ ಈಗ ಒಂದು 400 ಹತ್ತತ್ರ ರೀಚ್ ಆಗಿದೆ. ನಾವು ಬರೇ ಇನ್ವಿಟೇಷನ್ಗಳನ್ನು ಪೋಸ್ಟ್ ಮಾಡಕ್ ಆಗದೆ ಹೋದರೂ ಕೂಡ ವ್ಯಾಟ್ಸಪ್ ಮತ್ತು ಮೀಡಿಯಾ ಮತ್ತೆ ಎಲ್ಲ ಸ್ನೇಹಿತರ ಒಂದು ಸಹಕಾರದಿಂದ ಮತ್ತು ಇವತ್ತು 15-16 ಜಿಲ್ಲೆಯ ಒಂದು ಈ ವಿಭಾಗದಲ್ಲಿ ಬೆಂಗಳೂರು ನಗರದಲ್ಲಿ 16 ವಿಭಾಗದಿಂದ 16 ಸಂಘಟನೆ ಅಧ್ಯಕ್ಷರುಗಳು ಮತ್ತು ಅವರ ಕುಟುಂಬದವರೆಲ್ಲ ಬಂದಿದ್ದಾರೆ. ಮಕ್ಕಳು, ಮೊಮ್ಮಕ್ಕಳು, ಕುಟುಂಬ, ತಾತ ಎಲ್ಲರೂ ಒಂದು ಕಡೆ ಸೇರಿದ್ದೀವಿ. ತುಂಬ ಸಂತೋಷ ಆಗುತ್ತೆ. ಬಹಳ ದಿನಗಳಿಂದ ಸೇರಿರೋದ್ರಿಂದ ಎಲ್ಲರೂ ಒಬ್ಬೊಬ್ಬರಿಗೊಬ್ಬರು ಮಕ ನೋಡಿ ತುಂಬ ಸಂತೋಷ ಆಗಿದೆ. ಮುಂದಿನ ದಿನಗಳಲ್ಲಿ ಉತ್ತರ ಕರ್ನಾಟಕ ನಾಗರಿಕರ ಅಭಿವೃದ್ಧಿ ಸಂಘದ ಇನ್ನೂ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊತೀವಿ. ತಮ್ಮೆಲ್ಲರ ಸಹಕಾರ ಬೇಕು, ಎಲ್ಲ ಮಾಧ್ಯಮಗಳ ಸಹಕಾರ ಬೇಕು ಮತ್ತು ನಾವು ಉತ್ತರ ಕರ್ನಾಟಕದಿಂದ ಬಂದಂತಹ ಅನೇಕ ಜನರು ಶಾಲೆಗಳಿಗೆ, ಹಾಸ್ಟೆಲ್ಗಳಿಗೆ ಸೇರಿಸುವಂತ ಕೆಲಸ ಸಂಘ ಮಾಡುತ್ತೆ. ಮತ್ತೆ ಎಲ್ಲೋ ಕಟ್ಟಡ ಕಾರ್ಮಿಕರ ಮಕ್ಕಳು ಎಲ್ಲೆಲ್ಲೋ ಜೋಪಡಿಯಲ್ಲಿದ್ದಾರೆ, ಅಂತ ಮಕ್ಕಳು ಒಳ್ಳೊಳ್ಳೆ ವಿದ್ಯಾವಂತರಿರ್ತಾರೆ ಅಂತೆಲ್ಲ ಗುರುತಿಸಿ ಹಾಸ್ಟೆಲ್ಗೆ ಹಾಕ್ಲಿಕ್ಕೆ ಅವರ ಅನುಕೂಲಗಳನ್ನು ನೋಡಿಕೊಂಡು ಅವರಿಗೆ ಒಪ್ಪಿದರೆ ಅವ್ರನ್ನೆಲ್ಲ ಹಾಸ್ಟೆಲ್ಗೆ ಹಾಕುವಂತ ಸಂಘ ಕೆಲಸ ಮಾಡ್ತಾ ಇದ್ದೀವಿ. ಇನ್ನೂ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಬೇಕಾಗಿದೆ. ಮುಂದಿನ ದಿನಗಳಲ್ಲಿ ಅವೆಲ್ಲ ಮಾಡ್ತೀವಿ. ಇವತ್ತು ನಾವು ಬನ್ನಿ ಬಂಗಾರದ ಕಾರ್ಯಕ್ರಮವನ್ನು ನಿಮ್ಮೆಲ್ಲರ ಸಹಕಾರದಿಂದ ಯಶಸ್ವಿ ಆಗಿದೆ. ನಿಮ್ಮೆಲ್ಲರಿಗೂ ಧನ್ಯವಾದಗಳು ಮತ್ತು ಇವತ್ತು ಆಗಮಿಸಿದ ಎಲ್ಲ ನಮ್ಮ ಬಂಧುಗಳಿಗೆ, ಮಿತ್ರರಿಗೆ, ಹಿರಿಯರಿಗೆ ನಿಮ್ಮ ವಾಹಿನಿ ಮೂಲಕ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೀನಿ. ಧನ್ಯವಾದಗಳು. ಪದ್ಮನಿ ಅಂತೇಳಿ ಉತ್ತರ ಕರ್ನಾಟಕ ನಾಗರಿಕ ಅಭಿವೃದ್ಧಿ ಸಂಘದ ಮಾಜಿ ಕಾರ್ಯದರ್ಶಿ. ನಾವು ಇಲ್ಲಿ ಹೊಟ್ಟೆ ವಾರ್ಯಕ್ಕಾಗಿ ನಾವು ಬೆಂಗಳೂರಿಗೆ ಬಂದವರು ಎಲ್ಲರೂ ಒಂದೇ ಕಡೆ ಸೇರಬೇಕಾಗಿತ್ತು. ದೂರ ದೂರ ಕಡೆ ಇರ್ತೀವಿ ನಾವು. ಕಾಕರ್ ಇರ್ತಾರೆ, ಮಾಮಾರು ಇರ್ತಾರೆ, ಚಿದವ್ ಇರ್ತಾರೆ, ದೊಡ್ಡವ್ ಇರ್ತಾಳೆ, ಸಣ್ಣವ್ ಇರ್ತಾಳೆ, ಎಲ್ಲರೂ ಇರ್ತಾರೆ ರೀ. ಆದರೆ ಒಂದು ಕಡೆ ಸೇರಬೇಕಾದ್ರೆ ನಾವು ಏನು ಮಾಡಬೇಕು? ಯಾಕಂದ್ರೆ ನಮ್ಮ ಏನು ಹಬ್ಬ ಅದಾವೆ, ನಮ್ಮ ಉಡುಗೆ ತೊಡುಗೆ ಅದಾವೆ, ನಮ್ಮ ಅಡುಗೆ ಏನದಾವೆ ಚೀಸ್, ಅವೆಲ್ಲ ನಾವು ಪರಿಚಯ ಮಾಡ್ತಕ್ಕಂಥದ್ದು ನಮ್ಮ ಮಕ್ಕಳಿಗಾಗಲಿ, ಮೊಮ್ಮಕ್ಕಳಿಗಾಗಲಿ, ಮುಂದೆ ಬರ್ತಕ್ಕಂಥ ಪೀಳಿಗೆಗಾಗಲಿ ಅವನು ಉಳಿಸ್ಕೊಡ್ರಿ, ಬೆಳೆಸ್ಕೊಡ್ರಿ. ಮತ್ತು ಅದನ್ನು ಪರಿಚಯ ಮಾಡ್ತಕ್ಕಂಥ ಏನು ನಮ್ಮ ಉತ್ತರ ಕರ್ನಾಟಕ ಸಂಘದ ದೇಹ ಉದ್ದೇಶ ಅದ, ಅದ್ರ ಪ್ರಕಾರವಾಗಿ ನಾವು ರೊಟ್ಟಿ ಪಂಚಮಿ ಮಾಡ್ತೀವಿ. ಸರ್, ನಿಮ್ಮ ಕಡೆ ಸಂಘದಿಂದ ಏನೇನು ಮಾಡಿದ್ದೀರ ಸರ್ ತಾವು? ನಮ್ಮ ಕಡೆ ಸಂಘಟನೆ ಅಂತಂತಂದರೆ ನಾವು ಎಲ್ಲರನ್ನ ಸೇರಿಸಿ ಒಂದು ಕಡೆ ಹಬ್ಬ ಮಾಡ್ತಕ್ಕಂಥದ್ದೇ ಒಂದು ಸಂಘಟನೆ.
ಅದಲ್ಲದೆ ಫ್ಲಡ್ ಬಂದಾಗ ಈಗ ನಾವು ನಮ್ಮ ಸಮಾಜದ ಒಂದು ಏನು ನೈಸರ್ಗಿಕ ವಿಪೋಕಗಳು ಆಗಿದ್ದಾವೆ, ಅದು ಫ್ಲಡ್ ಆಗಿರ್ಬೋದು ಅಥವಾ ಒಂದು ಅನಿಷ್ಟವಾದಂತಹ ಅತಿವೃಷ್ಟಿ ಅನಾವೃಷ್ಟಿ ಆದಾಗಲೂ ಕೂಡ ನಮ್ಮ ಉಳ್ಳವರು ಇಲ್ಲೆಲ್ಲರೂ ಕೂಡ ನಮಗೆ ಸಹಾಯ ಹಸ್ತ ನೀಡಿದ್ದಾರೆ. ನಾನು ಅಖಂಡ ಕರ್ನಾಟಕ ಅಂತ ಕರೀತೇನೆ, ನಾನು ಉತ್ತರ ಮತ್ತು ದಕ್ಷಿಣ ಉದ್ಯಾಳ ಅಂತೇಳಿ. ಪ್ರತಿ ವರ್ಷನೂ ಬನ್ನಿ ಹಬ್ಬ ಮಾಡಕ್ಕೆ, ಬನ್ನಿ ಹಬ್ಬ ಮಾಡಕ್ಕೆ ಬನ್ನಿನ ಒಂದು ಗಿಡ, ದೊಡ್ಡದೊಂದು ಗಿಡ ಬೆಳೆಸಿದ್ದೀನಿ. ಪ್ರತಿ ವರ್ಷನೂ ನಾನು ಆ ಬನ್ನಿಯನ್ನು ತಗೊಂಡು ಬಂದು ಎಲ್ಲರಿಗೂ ಇದನ್ನ ದೊಡ್ಡದೊಂದು ಗಿಡ ಬೆಳೆಸಿಬಿಡ್ತೀನಿ ನಮ್ಮ ಫ್ಯಾಕ್ಟ್ರಿನಲ್ಲಿ ಬನ್ನಿ ಮರದ್ದು. ಓಕೆ ಓಕೆ ಸರ್, ನಿಮ್ಮ ಪಕ್ಷ ಸರ್? ನಾಗೇಶ್.